वेलकम टू टी न्यूज बीजापुर, मैं हूं शाकिर। विजयपुर शहर के जमाते इस्लाम हिंद के ओर से कपड़ा बैंक का उद्घाटन। गौर गरीब और लाचारों के लिए इस्तेमाल होने वाले कपड़े बैंक मुमकिन किया गया है। जमाते इस्लाम हिंद के प्रेसिडेंट मोहम्मद यूसुफ काजी ने मीडिया के सामने कहा है कि कोई गरीब या लाचार बिना कपड़ों के नहीं रहेगा, चाहे बच्चे हो या बूढ़े। हम उनके एरिया में जाकर खुद छानबीन करेंगे और जो गरीब हैं उनको एक टोपन दिया जाएगा। वो लोग कपड़ा बैंक को आकर अपने लिए और अपने बच्चों के लिए कपड़े ले सकते हैं। और खबरों के लिए देखिए टी न्यूज़ बीजापुर। ಆತ್ಮೀಯ ದೇಶ ಬಾಂಧವರೇ, ನಾನು ಮೊಹಮ್ಮದ್ ಯೂಸುಫ್ ಕಾಜಿ, ಜಮಾತ್ ಇಸ್ಲಾಮ್ ಹಿಂದ್ ಸಂಘಟನೆಯ ನಾನು ಸ್ಥಾನೀಯ ಅಧ್ಯಕ್ಷನಾಗಿದ್ದೇನೆ. ಇವತ್ತು ನಾವು ಒಂದು ಕಪಡಾ ಬ್ಯಾಂಕ್, ಅಂದರೆ ಬಟ್ಟೆಗಳ ಒಂದು ಬ್ಯಾಂಕದ ಒಂದು ಉದ್ಘಾಟನೆ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಈ ಬಟ್ಟೆಗಳ ಬ್ಯಾಂಕದ ಮಹತ್ವ ನಾನು ತಮ್ಮ ಮುಂದೆ ಹೇಳಬಯಸುತ್ತೇನೆ. ಮೊಟ್ಟ ಮೊದಲು ಜಮಾತ್ ಇಸ್ಲಾಮಿನ್ ಸಂಘಟನೆ ಇದು ಒಂದು ರಾಷ್ಟ್ರವ್ಯಾಪಿ ಸಂಘಟನೆ ಆಗಿದೆ. ಸುಮಾರು 70 ವರ್ಷದಿಂದ ಈ ಸಂಘಟನೆ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮನ್ನು ಹುಟ್ಟಿದಂತಹ ಸೃಷ್ಟಿಕರ್ತನ ಹಕ್ಕುಗಳೇನು, ಅದರ ಜೊತೆಗೆ ಅವನ ಭಕ್ತರ ನಮ್ಮ ಕರ್ತವ್ಯಗಳೇನು, ಅಂದರೆ ಜನಸೇವೆ ನಮ್ಮ ಮುಂಚೂಣಿಯಲ್ಲಿ ಇದೆ. ಯಾವ ರೀತಿಯಾಗಿ ನಾವು ನಮ್ಮ ಸೃಷ್ಟಿಕರ್ತನ ಆರಾಧನೆ ಮಾಡುತ್ತೇವೆ, ಅದೇ ರೀತಿ ಅವನ ಜನರ ಸೇವೆ ಮಾಡುವುದು ಕೂಡ ಅಷ್ಟೇ ಮಹತ್ವದ್ದಾಗಿದೆ. ಆದ್ದರಿಂದ ಜಮಾತ್ ಇಸ್ಲಾಮ್ ಹಿಂದ್ ಸಂಘಟನೆ ಮೊದಲಿಂದಲೂ ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಎಲ್ಲ ಜನರ ಸೇವೆಯಲ್ಲಿ ಬಹಳ ಮುಂಚೂಣಿಯಲ್ಲಿ ಇದೆ. ಇತ್ತೀಚೆಗೆ ಕೇರಳ ಮತ್ತು ಕೊಡಗಿನಲ್ಲಾದಂಥ ಪ್ರವಾಹ ಸಂದರ್ಭದಲ್ಲಿ ಜಮಾತ್ ಇಸ್ಲಾಮಿದು ಅಧಿಕ ಸಂಖ್ಯೆಯಲ್ಲಿ ಹಣವನ್ನು ಸಂಗ್ರಹಿಸಿ ಅವರ ಸೇವೆಗಾಗಿ ಕಳಿಸಿಕೊಡಲಾಗಿದೆ. ಅದೇ ರೀತಿ ನಾವು ನಗರದಲ್ಲಿಯೂ ಕೂಡ ವಿವಿಧ ಭಾಗದಲ್ಲಿ ಈ ಸೇವೆಯ ಕೆಲಸಗಳನ್ನು ಮಾಡುತ್ತಿದ್ದೇವೆ. ಈ ಬಟ್ಟೆಯ ಬ್ಯಾಂಕನ್ನು ನಾವು ಯಾಕೆ ಸ್ಥಾಪನೆ ಮಾಡಿದ್ದೀವಿ ಅಂದರೆ, ಈಗ ಚಳಿಗಾಲವಿದೆ, ಜನರಿಗೆ ಬಟ್ಟೆ ಅವಶ್ಯಕತೆ ಬಹಳ ಇದೆ. ಆದ್ದರಿಂದ ನಾವು ಒಂದು ಕರೆ ಕೊಟ್ಟಿದ್ದೀವಿ ಜನರಿಗೆ, ತಮ್ಮಲ್ಲಿ ಇರುವಂಥ ಬಟ್ಟೆಗಳನ್ನು ಸ್ವಚ್ಛ ಮಾಡಿ ಒಳ್ಳೆಯ ರೀತಿಯಿಂದ ಅದನ್ನು ಪ್ಯಾಕ್ ಮಾಡಿ ನಮಗೆ ಕೊಡ್ರಿ. ನಾವು ಈ ನಮ್ಮ ಕೊಳಚೆ ಪ್ರದೇಶಗಳ ಜನರ ಸರ್ವೆ ಮಾಡಿ ಯಾರು ಇದಕ್ಕೆ ಡಿಸರ್ವ್ ಇದ್ದಾರೆ ಅವರಿಗೆ ಈ ಬಟ್ಟೆಯನ್ನು ನಾವು ತಲುಪಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ.
ಅದಕ್ಕಾಗಿ ನಾವು ಪ್ರತಿ ರವಿವಾರ ದಿವಸ ಮುಂಜಾನೆ 10 to 11 o'clock ಈ ಬಟ್ಟೆಯನ್ನು ನಾವು ಸಂಗ್ರಹ ಮಾಡ್ತಿದ್ದೇವೆ. ತಾವು ಇಲ್ಲಿ ನೋಡ್ತಿರಬಹುದು, ಇಲ್ಲಿ ಸಂಗ್ರಹವಾದ ಬಟ್ಟೆಗಳು ಬಹಳ ಅಧಿಕ ಪ್ರಮಾಣದಲ್ಲಿ ಜನರು ಕೊಟ್ಟಿದ್ದಾರೆ. ಎಷ್ಟೋ ಜನರು ಹೊಸ ಬಟ್ಟೆಗಳನ್ನು ಕೊಟ್ಟಿದ್ದಾರೆ, ಹೊಸ ಬ್ಲ್ಯಾಂಕೆಟ್ಗಳನ್ನು ಖರೀದಿಸಿಕೊಟ್ಟಿದ್ದಾರೆ. ಇದನ್ನು ನೋಡಿದರೆ ಹಳೆ ಬಟ್ಟೆ ಅಂತ ನಾವು ಅನಿಸುವುದಿಲ್ಲ. ನಾವು ಇದನ್ನು ಯಾಕೆ ಮಾಡಿದ್ದೀವಿ ಅಂದರೆ ಆ ಬಟ್ಟೆಯನ್ನು ತೆಗೆದುಕೊಳ್ಳುವಂಥ ನಿರ್ಗತಿಕರು ಅವರಲ್ಲಿ ಭಾವನೆ ಬರಬಾರ್ದು, ನಮಗೆ ಉಪಯೋಗಿಸಿದಂಥ ಬಳಸಿ ಬಟ್ಟೆಗಳನ್ನು ಕೊಡಲಾಗುತ್ತದೆ ಭಾವನೆ ಬರಬಾರ್ದು. ಅವರಿಗೆ ಈ ಸ್ಥಿತಿ ಇದೆ, ನಾಳೆ ಅವರು ಒಳ್ಳೆಯ ಸ್ಥಿತಿಯಲ್ಲಿ ಬರಬಹುದು, ಆದ್ದರಿಂದ ಅವರ ಮನಸ್ಸಿಗೆ ನೋವನ್ನುಂಟು ಮಾಡಬಾರ್ದಂತ ಉದ್ದೇಶದಿಂದ ನಾವು ಈ ಬಟ್ಟೆಗಳನ್ನು ಒಳ್ಳೆಯ ಸ್ಥಿತಿಯಲ್ಲಿ ಪ್ಯಾಕ್ ಮಾಡಿದ್ದೇವೆ ಮತ್ತು ಇದನ್ನು ಪ್ರತಿ ರವಿವಾರ ದಿವಸ ಸರ್ವೆ ಮಾಡಿ ಅವರಿಗೆ ಟೋಕನ್ ಕೊಟ್ಟು ಸುಮಾರು ಪ್ರತಿ ರವಿವಾರ 50, 60 or 100 ಜನರಿಗೆ ಇದನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಲ್ಲಿ ಯಾವುದೇ ಜಾತಿ ಧರ್ಮದ ಭೇದ ಭಾವವಿಲ್ಲ, ಮನುಷ್ಯತ್ವದ ಆಧಾರದ ಮೇಲೆ ಅವರಿಗೆ ಕೊಡುವಂತಹ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅನೇಕ ಜನರು ತುಂಬ ಸಹಕಾರದಿಂದ ಇದಕ್ಕೆ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಟ್ಟೆಗಳು ನಮಗೆ ಇಲ್ಲಿ ಸಂಗ್ರಹವಾಗಿದ್ದೇವೆ. ಈ ಎಲ್ಲ ಬಟ್ಟೆಗಳನ್ನು ನಾವು ವ್ಯವಸ್ಥೆಯಾಗಿ ಇಟ್ಟಿದ್ದೇವೆ. ಇನ್ನು ಮುಂದೆ ಬರುವ ದಿನಗಳಲ್ಲಿ ವ್ಯವಸ್ಥಿತವಾಗಿಯೂ ಕೂಡ ಇದರ ವಿತರಣೆಯನ್ನು ಮಾಡುತ್ತೇವೆ. ನಮ್ಮ ಈ ಸೇವೆ ಆ ಸೃಷ್ಟಿಕರ್ತನು ಮನ್ನಿಸಲಿ ಮತ್ತು ನಮಗೆ ಈ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಕೊಡಲಿ. ಇದಕ್ಕಾಗಿ ತಮಗೆ ನಾನು ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಮೀಡಿಯಾದಲ್ಲಿ ಬಂದಂತಹ ಎಲ್ಲ ಜನರಿಗೂ ನಾನು ಇಲ್ಲೆಲ್ಲ ನಾವೇ ಬೈದು ಕೊಡ್ತೀವಿ ಸರ್, ಅವ್ರಿಗೆ ಅವರು ಬರೆದು ಹಾಕಿಲ್ಲ. ನಾವು ಆ ಕೊಳಚೆ ಪ್ರದೇಶದ ಸರ್ವೆ ಮಾಡಿ ಅವರು ಯಾರು ಜನ ಲಿಸ್ಟ್ ಮಾಡಿ ನಾವು ಸಾಧ್ಯ ಆದಷ್ಟು ಅವ್ರ ಮನೆಗೆ ತಲುಪಿಸಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಯಾಕಂದರೆ ಇಲ್ಲಿ ಬಂದು ತೆಗೆದು ಹೋಗೋಕ್ಕೆ ಅವ್ರಿಗೆ ಯಾವುದೇ ಥರದ ತ್ರಾಸ ಆಗಬಾರ್ದು, ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಲ್ಲಿ ಬರಬಾರ್ದು ಉದ್ದೇಶದಿಂದ ಅವರು ಫೋಟೋನೋ ತೆಗೆದುಕೊಳ್ಳೋದಿಲ್ಲ. ನಾವು ಅವರ ಮನೆಗೆ ಹೋಗಿ ತಲುಪಿಸೋಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಸೈಜ್ ಅದನ್ನು ನೋಡ್ತೀವಿ ಸರ್, ತೊಗೊಂಡೋಗಿ ನಾವು ಅದನ್ನು ಸೈಜಲ್ಲಿ ಸ್ವಲ್ಪ ಮಾರ್ಪಾಡು ಅವ್ರು ಮಾಡ್ಕೋಬೋದು ಸ್ವಲ್ಪ ಅದನ್ನು, ಯಾಕಂದರೆ ಅದು ನೋಡಿ ನಾವು ಇದು ಮಾಡುವ ವ್ಯವಸ್ಥೆ ಮಾಡ್ತೀವಿ. ಕೇಳಿ ಅವ್ರಿಗೆ ಸೋಷಲ್ ವರ್ಕ್ ಕೀ ಜಾನಿಬ್ ಸೆ ಮಾಡಾ ಜಾ ರಹಾ ಹೈ, ಇಸ್ಕಾ ಮಕ್ಸದ್ ಯೇ ಹೈ ಕಿ ಯೇ ಕಪಡೆ ಅಮೀರೋ ಸೇ ಹಾಸಿಲ್ ಕರ್ಕೆ ಪುರಾನೇ ಔರ್ ನವೇ ದೋನೋ ಭೀ ಹಾಸಿಲ್ ಕರ್ಕೆ ಗರೀಬ್ ಲೋಗ್ ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಅಂಡ್ ಕ್ರೀಡ್ ಭಲೇ ವೋ ಕಿಸಿ ಮಜ್ಹಬ್ ಕೇ ರಹನೆ ವಾಲೆ ಹೋ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಜೋ ಭೀ ಹೋತೆ ಹೈ ಉನ್ ತಕ್ ಉನ್ ಜರೂರತ್ಮಂದೋ ತಕ್ ಇನ್ ಕಪಡೋ ಕೋ ಪಹುಂಚಾಯೆ ಯೇ ಕಪಡಾ ಬ್ಯಾಂಕ್ ಕಿ ಜಾನಿಬ್ ಸೇ ಹಮೇ ಅಲಗ ಅಲಗ ತರಹಕ್ಕೆ ಲಡ್ಕಿಯೋ ಕೆ ಕಪಡೆ ಔರತೋ ಕೆ ಕಪಡೆ ಔರ್ ಜೊ ಹೈ ಬಚ್ಚೋ ಕೆ ಕಪಡೆ ಹಾಸಿಲ್ ಕರ್ ರಹೇ ಹಮ್ ಖುದ್ ಜಮಾತ್ ಇಸ್ಲಾಮಿಯ ಕೆ ಲೋಗ್ ಸ್ಲಮ್ ಏರಿಯಾಸ್ ಮೇ ಜಾಯೆಂಗೇ ಜೋ ಭೀ ಗರೀಬ್ ಹೈ ಉನ್ ತಕ್ ಪಹುಂಚ ಕರ್ ಉನ್ ಕೆ ಪಾಸ್ ಜೋ ಭೀ ಜರೂರತ್ಮಂದ ಹೈ ಉನ್ ತಕ್ ಯೇ ಕಪಡೆ ಪಹುಂಚಾಯೆಂಗೇ ಇಸ್ಕೆ ಸಾಥ್ ಸಾಥ್ ಹಮಾರೇ ಅಪ್ನೇ ಬಿಜಾಪುರ್ ಸಿಟಿ ಕೆ ಅಂದರ್ ಜೊ ಲೋಗ್ ಗರೀಬ್ ಹೈ ಜಿನ್ಕೆ ನೀಚೆ ಛತ್ ನಹೀ ಹೈ ವೋ ಲೋಗ್ ಬಸ್ ಸ್ಟ್ಯಾಂಡ್ ಮೇ ರಹತೆ ಹೈ ದರ್ಗಾಹ್ ಕೆ ವೋ ಕ್ಯಾಂಪಸ್ ಮೇ ರಹತೆ ಹೈ ಮಂದಿರ ಕೆ ಕ್ಯಾಂಪಸ್ ಮೇ ರಹತೆ ಹೈ ಔರ್ ರೈಲ್ವೆ ಸ್ಟೇಷನ್ ಮೇ ರಹತೆ ಹೈ ಉನ್ ತಕ್ ಹಮ್ ಖುದ್ ಜಾಕರ್ ಬ್ಲ್ಯಾಂಕೆಟ್ಸ್ ಔರ್ ಉನ್ ದೂಸರೆ ಜೊ ಭೀ ಜರೂರತ್ಮಂದ ಕಪಡೆ ಹೈ ಹಮ್ ಖುದ್ ಉನ್ ತಕ್ ಜಾಕರ್ ದೇಗೆ ಹಮಾರಾ ಮಕ್ಸದ್ ಯೇ ಹೈ ಕೆ ವೋ ಜರೂರತ್ಮಂದ ಜೋ ಕಪಡೆ ಜಿನ್ ನಂಗೆ ಹೈ ಯಾ ತೋ ಕಪಡೆ ಉನ್ಕೆ ಪಾಸ್ ನಹೀ ಹೈ ಉನ್ ತಕ್ ಹಮೇ ಕಪಡೆ ಪಹುಂಚಾಯೆ ಯೇ ಹಮಾರಾ ಮಕ್ಸದ್ ಹೈ ಫಸ್ಟ್ ಟೈಮ್ ಇಲ್ಲ ಬಿಜಾಪುರ ಇಲ್ಲ ಸರ್, ನಮ್ಮ ಕಡೆ ಈಗ ಬೇರೆ ಸ್ಟೇಟ್ ನಲ್ಲಿ ಮಾಡಿ ಇದಕ್ಕಿಂತ ಮುಂಚಿತವಾಗಿ ನಾವು ಪ್ರವಾಹ ಬಂದಾಗ ಕೇರಳದಾಗ ಪ್ರವಾಹ ಬಂದಿತ್ತು, ಅವ್ರಿಗೆ ನಾವು ಇದು ಅರ್ಬಿ ಜಮಾ ಮಾಡಿ ಅಲ್ಲಿ ಕಳಿಸಿದ್ದೆ. ಇದೇ ರೀತಿಯಾಗಿ ಬೇರೆ ಟೈಮ್ ಇಲ್ಲಿ ನಮ್ಮ ಬಿಜಾಪುರದಲ್ಲಿ 2009 ಇದು ಪ್ರವಾಹ ಬಂದಿತ್ತು, ಅಲ್ಲಿ ಆ ಜನರಿಗೆ ಹೋಗಿ ನಾವು ಮೆಡಿಕಲ್ ಕ್ಯಾಂಪ್ ಮಾಡಿದೆವು ಮತ್ತು ಅರ್ಬಿ ಅಲ್ಲಿ ಕೊಟ್ಟಿದ್ದೆವು. ಯಾವಾಗ ಯಾವಾಗ ನ್ಯಾಚುರಲ್ ಕ್ಯಾಲಾಮಿಟೀಸ್ ಆಗ್ತಾವ ಇದು ಅವಾಗ ನಾವು ಏನು ಮಾಡ್ತೀವಿ, ಏನೇನು ಅವಶ್ಯಕತೆ ಇದೆ ಅದು ನಾವು ಅವ್ರಿಗೆ ಇದು ಅವ್ರಿಗೆ ಜಮಾ ಮಾಡಿ ಕೊಡ್ತಾ ಇದ್ದೀವಿ. ಅರೆ ಸಿರ್ಫ ಇಸೇ ದೇತೆಗಾ ಶಾದಿ ಕಿ ಜೋಡೋ ಕೋ ಭೀ ದೇತೆ ನಹೀ, ಶಾದಿ ಕಿ ಜೋಡೋ ಕೋ ನಹೀ ದೇ ರಹೇ ಹಮೇ, ಸಿರ್ಫ ಐಸೆ ಲೋಗ್ ಜೋ ಜರೂರತ್ಮಂದ್ ಹೈ ಘರ್ ಘರ್ ತಕ್ ಜಾಕರ್ ಉನ್ ತಕ್ ದೇ ರಹೇ. ಆಪ್ಕಾ ನಾಮ? ಮೇರಾ ನಾಮ ಅಬ್ದುಲ್ ರಹಮಾನ್ ನಾಸಿರ್ ಹೈ, ಮೈ ಶೋಬೆ ಖಿದ್ಮತ್ ಖಲ್ಕ್ ಸೋಶಲ್ ವರ್ಕ್ ಡಿಪಾರ್ಟ್ಮೆಂಟ್ ಆಫ್ ಜಮಾತ್ ಇಸ್ಲಾಮಿ ಹಿಂದ್ ಕಾ ಮೈ ನಾಸಿಮ್.